Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹಲೋ, ಜಗನ್ನಾಥ್ ಅವರಲ್ವಾ? ನಾನು ಬಸವನಗುಡಿ ವಿಮೆನ್ಸ್ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ನೀವು ಸಂಧ್ಯಾಗ್ ಮಾವ ತಾನೆ? ಮೇಡಮ್, ಹೌದು ಮೇಡಮ್, ನಾನೇ ನಾನೇ. ಏನಾಯ್ತು ಮೇಡಮ್? ಸೊಸೆಗೆ ಹಿಂಸೆ ಕೊಟ್ಟು ತವ್ರ ಮನೆಗೆ ಕಳಿಸಿ ಈಗ ನನ್ನೇ ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ಮಹಿಳಾ ದೌರ್ಜನ್ಯಕ್ಕೆ ಶಿಕ್ಷೆ ಏನ್ ಗೊತ್ತಾ? ಕಮ್ಮಿ ಅಂದ್ರೂ 3 ವರ್ಷ ರಾಗಿ ಬೀಸ್ಬೇಕು. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ ಸೊಸೆ ಮೇಲೆ ನಾವ್ ಯಾಕೆ ಕೈ ಮಾಡೋಣ ಮೇಡಮ್? ಮತ್ತೆ ಅವ್ರ ಹಣೆನಲ್ಲಿ ಬ್ಯಾಂಡೇಜು, ಗಾಯ? ಮೇಡಮ್, ಹೊರಗಡೆ ಬ್ಯಾಂಡೇಜ್ ಇದೆ ಅಷ್ಟೇ, ಒಳಗಡೆ ಗಾಯ ಇಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ ಮೇಡಮ್, ಸಣ್ಣದಾಗ ಒಂದು ನಾಟಕ ಮಾಡಿದ್ವಿ ಅಷ್ಟೇ. ಮೇಡಮ್, ಸತ್ಯ ಹೇಳ್ತೀನಿ, ನಮ್ಮ ಸೊಸೆ ಮುದ್ದನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋತಿದ್ದೀವಿ ಮೇಡಮ್. ಅಷ್ಟಕ್ಕೂ ಮೇಡಮ್ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು? ಅದೆಲ್ಲ ನಿಮಗೆ ಯಾಕ್ರಿ? ಕಂಪ್ಲೇಂಟ್ ರಿಜಿಸ್ಟರ್ ಆಗಬಾರ್ದು ಅಂದರೆ ನೀವು ಈ ಕ್ಷಣನೇ ನಿಮ್ಮ ಸೊಸೆನ ವಾಪಸ್ ಮನೆ ಕರ್ಕೊಂಡು ಹೋಗಿ. ಹಾಂ, ಇನ್ನೊಂದು ವಿಷಯ, ಇನ್ನು ಮುಂದೆ ಯಾವತ್ತಾದರೂ ಈ ರೀತಿಯಾದ ಕಂಪ್ಲೇಂಟ್ ಮತ್ತೆ ಬಂತೋ ನಾವಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನೆನಪಿರಲಿ. ಕೆಲವ್ರಿಗೆ ಒಳ್ಳೆ ಮಾತಲ್ಲಿ ದಾರಿಗೆ ತರೋಕ್ಕಾಗಲ್ಲ, ಅವ್ರ ಭಾಷೆಲೇ ಉತ್ತರ ಕೊಡ್ಬೇಕಾಗತ್ತೆ. ಯಾಕೆ ಬಾವ, ಲಡ್ಡು ಬಂದು ಬೈಕ್ ಬಿತ್ತ ಬಿಟ್ಟ ಅಂದ್ರೆ ಈ ಗಾಡಿ ತಳ್ಕೊಂಡು ನಿಂದ ಬರ ಬಾಬಾ. ಫೋನ್ ಕೊಡ, ಫೋನ್ ಕೊಡ. ನನ್ ಚಿಕ್ಕಪ್ಪ, ನಿಮ್ಮನ್ನ ನೋಡಿದಾಗೆಲ್ಲ ನೀವು ನನ್ನ ಕೂಸುಮರಿ ಮಾಡಿಕೊಂಡು ಮನೆ ತುಂಬ ಸುತ್ತುತ್ತಾ ಇದ್ದಿದ್ದು ನೆನಪಾಗತ್ತೆ. ನನ್ನ ಮಗುನು ಹಾಗೆ ಕೂಸುಮರಿ ಮಾಡ್ತೀರಾ ಅಂತ ಆಗಾಗ ಆಸೆ ಆಗತ್ತೆ. ಆದರೆ ಅವು ಯಾವ ಆಸೆನೂ ಈಡೇರದೇ ಇರೋ ಹಾಗೆ ಮಾಡಿಬಿಟ್ಟ ಆ ಮನುಷ್ಯ. ಅವತ್ತು ಕಾರಲ್ಲಿ ಇದ್ದಿದ್ದು ನಾವಿಷ್ಟೇ ಜನ, ಚಿಕ್ಕಮ್ಮ ಎಲ್ಲನೂ ಕ್ಷಮಿಸಿ ದೊಡ್ಡವರಾಗ್ಬಿಟ್ರು. ನಾವನ್ನ ಮನಸ್ಸಲ್ಲಿ ಇಟ್ಕೊಂಡು ನಗೋದ್ ಕಲ್ತರು, ನೀವು ಯಾವುದು ಗೊತ್ತಾಗದೆ ಇರೋ ಹಾಗೆ ಇಲ್ಲಿ ಮಲಗಿದ್ದೀರ. ಪ್ರತಿದಿನ ಅಮ್ಮನ ಫೋಟೋ ನೋಡಿಕೊಂಡು ಹಿಂಸೆ ಪಡ್ಕೊಂಡು ಓಡಾಡ್ತಿರೋ ನಾನು. ಚಿಕ್ಕಮ್ಮನಲ್ಲಿ ಅಮ್ಮನ ನೋಡ್ತಿದ್ದೀನಿ, ಇವತ್ತು ಅವ್ರ ಕಣ್ಣೀರು ನೋಡೋಕ್ಕಾಗಿಲ್ಲ, ಅದಕ್ಕೆ ಕೂಗಾಡ್ದೆ. ಆದರೆ ಚಿಕ್ಕಮ್ಮನೇ ನನ್ನ ವಿರುದ್ಧ ಮಾತಾಡೋದು. ಅವಿ, ಸಮಾಧಾನ ಮಾಡ್ಕೋ. ತಾತ ಎಲ್ಲೋಗಿದ್ರಿ? ಬನ್ನಿ, ಏನಾದ್ರೂ ಒಂದು ಇತ್ಯರ್ಥ ಮಾಡ್ರಿ, ಇದಂತೂ ಮುಗಿಯೋದೇ ಇಲ್ಲ. ಇತ್ಯರ್ಥ ಮಾಡಕ್ ನಾನು ಯಾರು? ಆ ಉಂಡಾಡಿ ಗುಂಡಗ್ ಕಟ್ಕೊ ಅಂತ ನಾನು ಹೇಳದ್ನ? ಮನೆ ಮುಂದೆ ಬಂದು ಕಣ್ಣೀರ್ ಹಾಕು ಅಂತ ನಾ ಹೇಳದ್ನ? ಈಗ ಇತ್ಯರ್ಥ ಮಾಡಕ್ ಮಾತ್ರ ನಾನ್ ಬೇಕಾ? ಈ ಮುತ್ಕಂಗ್ ಏನಾಯ್ತು? ಇಷ್ಟೊತ್ತು ಟ್ರಾಕಿಗ್ ಬಂದಿದ್ನಲ್ಲ. ಆಫ್ ಮಾಡ ಗಾಡಿನ. ಅಯ್ಯಬ್ಬ, ಸೊಸೆ ಮುದ್ದು. ಅಯ್ಯಬ್ಬ, ಏಯ್ ಹಿಡ್ಕ. ಯಾಕಮ್ಮ, ಯಾಕಮ್ಮ ಇಂಥ ಕೆಲಸ ಮಾಡ್ಬಿಟ್ಟೆ? ಅಲ್ಲಮ್ಮ, ನಮ್ಮ ಮನೇಲಿ ನೀನು ಚೆನ್ನಾಗಿ ನೋಡ್ಕೋತಾ ಇದ್ವೋ ಇಲ್ವೋ? ನೋಡ್ಕೋತಾ ಇದ್ವೋ ಅಲ್ಲ ಹೇಳು. ಅದೆಲ್ಲ ಆಮೇಲೆ ಮಾತಾಡೋಣ. ಅಲ್ಲಿ ನೀ ಮತ್ತೆ ಗಂಡ ನಾದ್ನಿ ಎಲ್ಲಾರು ಕಾಯ್ತಿದ್ದಾರೆ. ನೀನ್ ಒಳ್ಳೆ ಸೊಸೆ ಅಲ್ವಾ, ನಡಿಯಮ್ಮ. ರೀ, ಏನ್ ಆಟ ಆಡ್ತಾ ಇದ್ದೀರ? ಅವತ್ತೆ ನಿಮ್ ಮನೆಗ್ ಬಂದಾಗ ಹೇಳಿದ್ದೆ ತಾನೆ, ನನ್ ಮೇಲೆ ಇರೋ ಕೋಪಕ್ಕೆ ನನ್ ತಂಗಿಗೆ ಹಿಂಸೆ ಕೊಟ್ಬಿಡಿ ಅಂತ. ಶಾಂತಂ ಪಾಪಂ, ಶಾಂತಂ ಪಾಪಂ, ಯಾರ ಸ್ವಾಮಿ ಹಿಂಸೆ ಕೊಟ್ಟರು? ನೋಡು, ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ನಾನ್ ಏನೋ ಹೇಳ್ದೆ, ಇವಳು ಇನ್ನೇನೋ ಅರ್ಥ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ಸೊಸೆ ಮುದ್ದು, ನಡಿಯಮ್ಮ, ಹೋಗೋಣ. ನೋಡ, ನಡ್ಕೊಂಡ್ ಬಾರ, ಕೂತ್ಕೊಳಮ್ಮ.
ಮಾ ಸ್ವಾಗ್ತಿದೆ ಮಾ. ಪಾಪ ಎಲ್ಲ ಇವಳ ಭಲೆ ಕಿಲಾಡಿ ನನ್ನ ಮರ್ಯಾದೆ ಉಳಿತು ಅಂತ ಖುಷಿ ಪಡ್ಲ ಇಲ್ಲ ಇನ್ಯಾವತ್ತೋ ನನ್ ಬುಡಕ್ಕೆ ಬಂದ್ರೆ ಅಂತ ಭಯ ಪಡ್ಲ ದೇವ್ರೇ ಬಲ್ಲ. ತಾತ ನಡೀರಿ ಒಳಗೆ. ಬಸವನಗುಡಿ ಉಮನ್ ಪೊಲೀಸ್ ಸ್ಟೇಷನ್ ಅವರು ತಾವು ಹೋಗಿ ಮುಂದೆ. ತುಳಸಿ ನನ್ ಮಂಕಿ ಕ್ಯಾಪಲ್ಲಿ ಇಟ್ಟಿದೀಯಾ? ಬಂದೆ ಮಾವ. ಅಯ್ಯ ಎಲ್ಲ ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದೀಯಾ? ಅಯ್ಯೋ ಈ ಸಿರಿ ನನ್ನ ಹಾಲಲ್ಲಿ ಮಲ್ಕೊಳಕ್ ಬಿಡ್ತಾ ಇಲ್ಲ, ಅದಕ್ಕೆ ಈ ರೂಮ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಮಲ್ಕೊಂಡ್ರೆ ಅವ್ರು ಅವ್ರ ರೂಮಲ್ಲಿ ಮಲ್ಕೋತಾರೆ. ಪರವಾಗಿಲ್ವೇ, ಒಂದೊಂದ್ಸಲ ನಿಂತಲ್ಲೇನೋ ಕೆಲಸ ಮಾಡುತ್ತೆ. ಅದು ಬಿಡು, ಆ ಓಡ್ ಹೋದವಳು ಬಂದಿದ್ಲಲ್ಲ ಆಗ್ಲೇ, ನಿನ್ಗೇನು ಅನ್ನಿಸ್ಲಿಲ್ವಾ? ಸದ್ಯ ಅವ್ರ ಮಾವನೇ ಬಂದು ಕರ್ಕೊಂಡು ಹೋದ್ರಲ್ಲ, ಮನೆ ಅಂದ್ಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ, ಅನ್ಸರ್ಸ್ಕೊಂಡು ಹೋಗ್ಬೇಕಲ್ವಾ? ಸರಿಯಾಗಿ ಹೇಳಿದೆ ತುಳಸಿ. ಒಂದು ವಯಸ್ಸು ಅಂತ ಆದ್ಮೇಲೆ ಅವ್ರ ಜೀವನ ಅವ್ರ ಅವ್ರದೇ ಜವಾಬ್ದಾರಿ. ತಾತ ತಗೊಳ್ಳಿ, ನಿಮ್ಮ ಮಂಕಿ ಕ್ಯಾಪ್ ಸೋಫಾ ಮೇಲೆ ಇತ್ತು. ಓಹೋ ಅಲ್ಲಿತ್ತ. ಈ ಮಂಕಿ ಕ್ಯಾಪ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ತಾತ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.